ब्रेकिंग न्यूज बरता है मुंबरुव लोकसभा चुनाव के जेडीएस सज्जागिदे 12 क्षेत्र स्पर्धे माडलु जेडीएस सिद्धतेयन्न नडेसुत्ता इदे हळे मैसूरु उत्तर कर्नाटक क्षेत्रगळत्त जेडीएस चित्त हरिसिदे ಈ ಕುರಿತು ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆ ನಡೆಸಲಾಗುತ್ತೆ ರಾಹುಲ್ ಗಾಂಧಿ ಜೊತೆ ಕೂಡ ದೇವೇಗೌಡರು ಚರ್ಚೆಯನ್ನು ನಡೆಸಲಿದ್ದಾರೆ ಹಾಸನ ಮಂಡ್ಯ ಮೈಸೂರು ತುಮಕೂರು ಬೆಂಗಳೂರು ಉತ್ತರ ಸೇರಿದಂತೆ ಶಿವಮೊಗ್ಗ ರಾಯಚೂರು ಬೀದರ್ ಕೋಲಾರ ಚಿಕ್ಕಬಳ್ಳಾಪುರ ಸೇರಿ 12 ಕ್ಷೇತ್ರಗಳ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ ಕಾಂಗ್ರೆಸ್ ಇದಕ್ಕೆ ಒಪ್ಪದಿದ್ದರೆ ಜೆಡಿಎಸ್ ಪ್ಲಾನ್ ಏನಾಗಬಹುದು ಅನ್ನುವಂತ ಕುತೂಹಲ ಸದ್ಯಕ್ಕೆ ಎಲ್ಲಾ 28 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಸ್ವತಂತ್ರವಾಗಿ ಜೆಡಿಎಸ್ ಸ್ಪರ್ಧೆಯನ್ನು ಮಾಡುತ್ತಾ ಲೋಕ ಚುನಾವಣೆಯಲ್ಲಿ ಕೈದಳ ನಡುವೆ ಫ್ರೆಂಡ್ಲಿ ಫೈಟ್ ನಡೆಯುತ್ತಾ ಅನ್ನುವಂತದ್ದು ಹಾಗ ನೋಡಕೂದ್ರೆ ಸದ್ಯದ ಪ್ರಸಕ್ತ ವಿದ್ಯಮಾನಗಳನ್ನು ಗಮನಿಸಿದ್ರೆ ರಾಜ್ಯದ ರಾಜಕೀಯ ಸ್ಥಿತಿಗತಿಗಳನ್ನು ನೋಡಿದ್ರೆ ಬಹುಶಃ ಫ್ರೆಂಡ್ಲಿ ಫೈಟ್ ನಿಂದ ಎರಡೂ ಪಕ್ಷಗಳಿಗಾಗುವಂತಹ ಲಾಭ ಹೆಚ್ಚಾಗಿರಬಹುದು ಆದರೆ ಎರಡೂ ಪಕ್ಷಗಳ ನಡುವೆ ಯಾವ ರೀತಿಯಾದಂತ ಒಂದು ಒಪ್ಪಂದ ಆಗುತ್ತೆ ಜೆಡಿಎಸ್ ಬೇಡಿಕೆ ಇಡ್ತಾ ಇರುವಂತಹ ಕ್ಷೇತ್ರಗಳು ಆ ಕ್ಷೇತ್ರಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕೂಡ ಪ್ರಾಬಲ್ಯವನ್ನು ಹೊಂದಿರುವಂತದ್ದು ಹಾಗಾಗಿ ಸಹಜವಾಗಿ ಆ ಕ್ಷೇತ್ರಗಳನ್ನು ಬಿಟ್ಟುಕೊಡಲಿಕ್ಕೆ ಕಾಂಗ್ರೆಸ್ ಒಪ್ಪಿಗೆಯನ್ನು ನೀಡುತ್ತಾ ಅನ್ನುವಂತದ್ದು ಹಾಗಾಗಿ ಸದ್ಯ ಈ ಎರಡೂ ಪಕ್ಷಗಳ ನಡುವಿನ ನಾಯಕರ ಮಾತುಕತೆ ಏನಿದೆ ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಇನ್ನು ದೇವೇಗೌಡರು ರಾಹುಲ್ ಗಾಂಧಿ ಜೊತೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸುತ್ತಿದ್ದಾರೆ ಹಾಗಾಗಿ ಈ ವಿಚಾರಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನಂತರ ಶಿಕ್ಷಕರ ಮತ್ತು ಪದವೀಧರರ ಕ್ಷೇತ್ರಕ್ಕೆ ನಡೆದಂತ ಚುನಾವಣೆಯಲ್ಲಿ ನಾವು ಫ್ರೆಂಡ್ಲಿ ಫೈಟ್ ಅನ್ನು ಮಾಡಿದ್ದು ಅದಾದ ನಂತರ ವಿಧಾನಸಭಾ ಮತ್ತು ಲೋಕಸಭಾ ಉಪಚುನಾವಣೆಯಲ್ಲಿ ಹೊಂದಾಣಿಕೆ ಮೇಲೆ ಒಂದು ಸ್ಥಾನ ಹೊಂದಾಣಿಕೆ ಮಾಡಿಕೊಂಡು ಸ್ಪರ್ಧೆಯನ್ನು ಮಾಡಿದ್ದು ಆದರೆ ರಾಷ್ಟ್ರಮಟ್ಟದಲ್ಲಿ ಆಗ್ತಾ ಇರತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡಣ್ಣನ ನೀತಿಯ ಕಾರಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಕಡೆ ಒಂದು ಭಾವನೆ ಇದೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ನಮ್ಮನ್ನು ಜೆ ಡಿ ಎಸ್ ಪಕ್ಷವನ್ನು ಸರಿಯಾಗಿ ಪರಿಗಣಿಸ್ತಾ ಇಲ್ಲ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನೋ ಒಂದು ಭಾವನೆ ಕಾರ್ಯಕರ್ತರಲ್ಲಿ ಉಂಟಾಗಿದೆ ಈಗಾಗಲೇ 8 ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಪೂರ್ವಭಾವಿ ಸಭೆ ಆಗಿದೆ ಆ ಸಭೆಯಲ್ಲಿ ಬಹುತೇಕ ಕಾರ್ಯಕರ್ತರು ಅಭಿಪ್ರಾಯಪಟ್ಟಿದ್ದಾರೆ ಮತ್ತು ದೇವೇಗೌಡರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು 28 ಲೋಕಸಭಾ ಕ್ಷೇತ್ರದಲ್ಲೂ ಸಹ ಸ್ಪರ್ಧೆ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಕಾರ್ಯಕರ್ತರ ಮತ್ತು ನಾಯಕರ ಒಂದು ಸುಮ್ಮನೆ ಅನುಮಾನ ಒಬ್ರಿಗೊಬ್ರು ಜೆಡಿಎಸ್ಸಿಂದ ಕಾಂಗ್ರೆಸ್ ಸಣ್ಣ ಆಗ್ತಾ ಇದೆ ಅಂತಾರೆ ಕೆಲವರು ಕಾಂಗ್ರೆಸ್ಸಿಂದ ಜೆಡಿಎಸ್ ಮುಗಿದೋಗುತ್ತೆ ಅಂತ ಕೆಲವರು ಅಂತವ್ರೆ ಇವೆಲ್ಲ ಬರೀ ಮಾತುಗಳು ಅಷ್ಟೇ ಯಾಕೆಂತಂದ್ರೆ ಈಗ ಮೋದಿಯವರು ಹೇಳಿರ್ತಾನೆ ಮೇ ಎಲೆಕ್ಷನ್ ಅಂತಾರೆ ಇನ್ನೂ 5 ತಿಂಗಳು ಸಮಯ ಇದೆ ಹೀರೋ ಪಾರ್ಟು ಮಾಡ್ತಾವ್ರೆ ಕಾಂಗ್ರೆಸ್ಸಲ್ಲಿ ಅದೇ ಹೀರೋಗಳು ವಿಲನ್ ಪಾರ್ಟ್ನು ಅವರೇ ಮಾಡ್ತಾವ್ರೆ ಸಮನ್ವಯ ಅಂದ್ರೇನು ಎರಡೂ ಪಕ್ಷಗಳನ್ನು ಹೊಂದಾಣಿಕೆ ಮಾಡುವಂಥದ್ದು ಸೊ ಸಮನ್ವಯಾಧಿಕಾರಿ ವಿತ್ ಆಲ್ ಪೇಷನ್ಸ್ ಸಮಾಧಾನಕರವಾಗಿ ಸಮನ್ವಯಾಧಿಕಾರಿ ಎರಡೂ ಪಕ್ಷಗಳನ್ನು ಒಂದುಗೂಡಿಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಪರಸ್ಪರ ಶೇರಿಂಗ್ ಅಂಡ್ ಕೇರಿಂಗ್ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುರುಲಿಂಗ್ ಸ್ವಾಮಿ ಜೆ ಡಿ ಎಸ್ ಬೇಡಿಕೆ ಇಡುವಂತಹ ಕ್ಷೇತ್ರಗಳನ್ನು ಬಿಟ್ಟುಕೊಡಲಿಕ್ಕೆ ಕಾಂಗ್ರೆಸ್ ಒಪ್ಪಿಗೆಯನ್ನು ಸೂಚಿಸುತ್ತಾ ಚುನಾವಣಾ ಪೂರ್ವ ಮೈತ್ರಿ ಎರಡೂ ಪಕ್ಷಗಳ ನಡುವೆ ಸಾಧ್ಯವಾಗುತ್ತಾ ಸದ್ಯದ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಯಾವ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ಸ್ ಈ ಎರಡೂ ಪಕ್ಷಗಳ ನಡುವೆ ಆಗಬಹುದು ಅಂತ ಲಿಖಿತ ಸಂಖ್ಯಾಬಲ ಅನ್ನೋದು ಬಹಳ ಮುಖ್ಯ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿಂತ ಕಾಂಗ್ರೆಸ್ ಪಕ್ಷದ ಸರಿಸಮಾನವಾಗಿ ಜೆಡಿಎಸ್ ಕೂಡ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಜೆಡಿಎಸ್ಸಿನ ವಾದ ಆಗಿದೆ ಸದ್ಯಕ್ಕೆ 2 ಕ್ಷೇತ್ರಗಳಲ್ಲಿ ಮಾತ್ರ ಸಂಸದರನ್ನ ಜೆಡಿಎಸ್ ಹೊಂದಿದೆ ಹಾಸನ ಮತ್ತು ಮಂಡ್ಯ ಆದ್ರೆ ಈ ಕ್ಷೇತ್ರಗಳನ್ನ ಹೊರತುಪಡಿಸಿ ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಜೆಡಿಎಸ್ಸಿನ ಉದ್ದೇಶ ಆಗಿದೆ ಯಾಕೆ ಅಂತಂದ್ರೆ ಈ 5 ರಾಜ್ಯಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲಿ 3 ರಾಜ್ಯಗಳು ಕಾಂಗ್ರೆಸ್ ತೆಕ್ಕೆಗೆ ಬಂದಿವೆ ಹಾಗಾಗಿ ಆ ಚುನಾವಣೆಯ ಬಲದಿಂದಾಗಿ ನಾವು ಹೆಚ್ಚು ಸಂಖ್ಯೆಯನ್ನು ಹೊಂದಿದ್ರೆ
ಮುಂದಿನ ಲೋಕಸಭೆ ಚುನಾವಣೆ ನಂತರ ಏನು ಫಲಿತಾಂಶ ಬರುತ್ತೆ ಆ ಫಲಿತಾಂಶದಲ್ಲಿ ನಾವು ಪ್ರಮುಖವಾದ ಪಾತ್ರ ನಿರ್ವಹಿಸಬಹುದು ಅನ್ನೋದು ದೇವೇಗೌಡರ ತಂತ್ರಗಾರಿಕೆಯಾಗಿದೆ. ಈಗ ಏನು ಮಹಾಗಠಬಂಧನ ನಡೀತಾ ಇದೆ, ಆ ಮಹಾಗಠಬಂಧನದಲ್ಲಿ ಹೆಚ್ಚು ಸ್ಥಾನಗಳನ್ನ ಹೆಚ್ಚು ಸಂಸದರನ್ನ ಯಾವ ಪಕ್ಷ ಹೊಂದುತ್ತೆ ಅವರಿಗೆ ಲೋಕಸಭೆಯಲ್ಲಿ ಸರ್ಕಾರ ರಚನೆ ಸಂದರ್ಭದಲ್ಲಿ ಹೆಚ್ಚು ಅಧಿಕಾರ ಸಿಗಬಹುದು ಅನ್ನುವಂಥದ್ದು ಲೆಕ್ಕಾಚಾರ ದೇವೇಗೌಡರದು. ಹಾಗಾಗಿ ಒಂದು ಕಡೆ ದೇವೇಗೌಡರು ಮತ್ತೆ ಪ್ರಧಾನಿ ಆಗ್ಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ರಾಜ್ಯದಲ್ಲಿ ಏನ್ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ, ಆ ಸ್ಪರ್ಧೆಯ ಜೊತೆಗೆ ಜೆಡಿಎಸ್ ಕೂಡ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ರೆ ನಾವು ಗೆಲ್ಲಬಹುದು ಎನ್ನುವಂತಹದ್ದು ಲೆಕ್ಕಾಚಾರ. ಕನಿಷ್ಠ 8-10 ಸ್ಥಾನಗಳಲ್ಲಿ ಜೆಡಿಎಸ್ ಸಂಸದರನ್ನ ಹೊಂದಿದ್ರೆ ಮುಂದಿನ ಲೋಕಸಭೆ ಚುನಾವಣೆ ನಂತರ ಮಹಾಗಠಬಂಧನ ಸರ್ಕಾರ ಅಧಿಕಾರ ಬಂದ್ರೆ ಹೆಚ್ಚು ಅಧಿಕಾರವನ್ನು ಪಡೆಯಬಹುದು ಅನ್ನುವಂಥದ್ದು ದೇವೇಗೌಡರ ಲೆಕ್ಕಾಚಾರ ಆಗಿದೆ. ಆದ್ರೆ ಈ ಎಲ್ಲ ಲೆಕ್ಕಾಚಾರಗಳು ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವಿನ ಸಮನ್ವಯದ ಆಧಾರದ ಮೇಲೆ ನಡೆಯುತ್ತೆ. ಸಮನ್ವಯ ಸಮಿತಿ ಅಧ್ಯಕ್ಷರಂತ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಈ ವಿಷಯವಾಗಿ ಏನ್ ಹೇಳ್ತಾರೆ ಅನ್ನೋದು ಬಹಳ ಪ್ರಮುಖವಾದಂತಹ ವಿಷಯವಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಕೈಗೊಳ್ಳುವಂತಹ ನಿರ್ಧಾರ ಬಹಳ ಪ್ರಮುಖವಾದದ್ದು. ಆದ್ರೆ ಇದ್ರ ನಡುವೆ ಜೆಡಿಎಸ್ ಯಾಕೆ ಹಕ್ಕು ಮಂಡನೆ ಮಾಡ್ತಾ ಇದೆ ಅಂತಂದ್ರೆ, ಈ ಕ್ಷೇತ್ರಗಳಲ್ಲಿ ನಮ್ಮ ಶಾಸಕರ ಸಂಖ್ಯೆ ಹೆಚ್ಚಾಗಿದೆ. ತುಮಕೂರು, ಹಾಸನ, ಮಂಡ್ಯ, ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಶಾಸಕರನ್ನು ಜೆಡಿಎಸ್ ಹೊಂದಿದೆ. ಹಾಗಾಗಿ ಆ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತಗಳು ಹೆಚ್ಚಾಗಿವೆ, ಕಾಂಗ್ರೆಸ್ ಪಕ್ಷಕ್ಕಿಂತವೂ ಹೆಚ್ಚಾಗಿದೆ. ಹಾಗಾಗಿ ನಮಗೆ ಆ ಸ್ಥಾನಗಳನ್ನ ಬಿಟ್ಕೊಡಿ ಅನ್ನುವಂಥದ್ದನ್ನ ಜೆಡಿಎಸ್ ಕೇಳುವಂತ ಸಾಧ್ಯತೆ ಇದೆ. ಉದಾಹರಣೆಗೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಮೊನ್ನೆ ಸೋತಿರಬಹುದು ಉಪಚುನಾವಣೆಯಲ್ಲಿ, ಆದ್ರೆ ಅತಿ ಹೆಚ್ಚು ಮತಗಳನ್ನ ಈ ಮೈತ್ರಿ ಸರ್ಕಾರ, ಮೈತ್ರಿ ಪಕ್ಷ, ಮಿತ್ರ ಪಕ್ಷಗಳು ಪಡೆದುಕೊಂಡಿವೆ. ಹಾಗಾಗಿ ಶಿವಮೊಗ್ಗದಲ್ಲೂ ಸಹಿತ ಹಕ್ಕು ಮಂಡನೆ ಮಾಡುವಂತಹದ್ದು ಜೆಡಿಎಸ್ ಪಕ್ಷದ ತಂತ್ರಗಾರಿಕೆ ಆಗಿದೆ. ಈಗ ಇನ್ನೊಂದು ತಂತ್ರಗಾರಿಕೆಯನ್ನ ಜೆಡಿಎಸ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಫ್ರೆಂಡ್ಲಿ ಫೈಟ್ ಅನ್ನೋ ವಿಚಾರವನ್ನ ಹರಿಬಿಡ್ತಾ ಇದೆ. ಫ್ರೆಂಡ್ಲಿ ಫೈಟ್ ಅಂತಂದ್ರೆ, ನಾವು ಅಭ್ಯರ್ಥಿಯನ್ನ ಪ್ರಮುಖವಾದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಿಲ್ಲ, ನೀವು ಸಹಿತ ಗೆಲ್ಲುವಂತ ಅಭ್ಯರ್ಥಿನ ಹಾಕಿ ಬಿಜೆಪಿನ ಸೋಲಿಸಬಹುದು ಅನ್ನೋದು ತಂತ್ರಗಾರಿಕೆ. ಆದ್ರೆ ಫ್ರೆಂಡ್ಲಿ ಫೈಟ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಹೇಳೋದು ಅಷ್ಟು ಸುಲಭ ಅಲ್ಲ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಪ್ರತ್ಯೇಕವಾಗಿ ಚುನಾವಣೆ ಎದುರಿಸಿದಾಗ ಬಿಜೆಪಿಗೆ ಲಾಭವಾಗಿರೋದನ್ನ ಕಂಡಿದ್ದೇವೆ. ಓಕೆ, ಧನ್ಯವಾದ ಗುರುಲಿಂಗ್ ಸ್ವಾಮಿ ಮಾಹಿತಿಗಾಗಿ.